ನೆಲಮಂಗಲದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಯಾವುದೇ ಪ್ರಾಣಾಪಾಯಗಳು ಕಂಡು ಬಂದಿಲ್ಲ. ಆದರೆ ರಾಜಧಾನಿ ದಿಲ್ಲಿಯ ಕರೋಲ್ಬಾಗ್ನಲ್ಲಿರುವಂತಹ ಅರ್ಪಿತ್ ಪ್ಯಾಲೆಸ್ ಎಂಬ ಬಹುಮಹಡಿಯ ಕಟ್ಟಡದಲ್ಲಿ ಅಗ್ನಿ ಅವಘಡ ನಡೆದಿದ್ದು ಈ ದುರಂತದಲ್ಲಿ ಸಾವಿಗೀಡಾದವರ ಸಂಖ್ಯೆ ಎಷ್ಟು ಗೊತ್ತಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ರಾಜಧಾನಿ ದಿಲ್ಲಿಯ ಕರೋಲ್ಬಾಗ್ನಲ್ಲಿರುವ ಅರ್ಪಿತ್ ಪ್ಯಾಲೆಸ್ ಎಂಬ ಬಹುಮಹಡಿ ಹೋಟೆಲ್ನಲ್ಲಿ ಅಗ್ನಿ ದುರಂತ ಸಂಭವಿಸಿ ಇದುವರೆಗೆ 17 ಮಂದಿಯನ್ನ ಬಲಿ ತೆಗೆದುಕೊಂಡಿದೆ. 25ಕ್ಕೂ ಹೆಚ್ಚು ಮಂದಿಗೆ ತೀವ್ರ ಗಾಯಗಳಾಗಿದ್ವು. ತುರ್ತು ನಿರ್ಗಮನದ ದ್ವಾರ ಬಂದಾಗಿತ್ತು ಹಾಗೂ ಇದ್ದ ದಾರಿ ತುಂಬಾ ಇಕ್ಕಟ್ಟಾಗಿದ್ದರಿಂದ ಹೆಚ್ಚಿನವರು ಪಾರಾಗಲು ಆಗಿರಲಿಲ್ಲ. ಇಬ್ಬರು ನಿರ್ಗಮನದ ದಾರಿ ಕಾಣದೆ 4ನೇ ಮಹಡಿಯಿಂದ ಜಿಗಿದು ಅದರಿಂದಾಗಿ ಮರಣ ಹೊಂದಿರುವುದು ಇನ್ನೂ ಘೋರ ಅನಿಸುವಂತಿತ್ತು. ಇಲ್ನೋಡಿ ಬೆಂಕಿಯ ಕೆನ್ನಾಲಗೆಗೆ ಹೋಟೆಲ್ ಹೇಗೆ ಸುಟ್ಟು ಬೂದಿಯಾಗಿದೆ ಅಂತ. ಇನ್ನು ಕಟ್ಟಡದ ಪ್ರತಿಯೊಂದು ಕಿಟಕಿಗಳನ್ನ ಅಗ್ನಿಶಾಮಕ ದಳದವರು ಪುಡಿ ಪುಡಿ ಮಾಡಿ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದ ದೇಹಗಳನ್ನ ಹೊರತೆಗೆದಿದ್ರು. ಈ ಬೆಂಕಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟೇ ಕಾರಣ ಅಂತ ಹೇಳಲಾಗ್ತಿದೆ. ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳುವಲ್ಲಿ ನಿರ್ಲಕ್ಷ್ಯ ಹೊಣೆಗೇಡಿತನಗಳಿಂದಾಗಿ ದುರ್ಘಟನೆಗೆ ಕಾರಣವಾದವರಿಗೆ ಶೀಘ್ರವೇ ಶಿಕ್ಷೆ ಆಗಬೇಕಾಗಿದ್ದು ಅಗತ್ಯ. ಆದರೆ ದುರಂತ ಸಂಭವಿಸಿದ ಮೇಲೆ ಕೈಗೊಳ್ಳುವ ಕ್ರಮಗಳಿಗಿಂತಲೂ ಮೊದಲೇ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳೇ ಮುಖ್ಯ ಅಲ್ವಾ? ದೆಹಲಿಯ ಪಶ್ಚಿಮಪುರಿ ಸ್ಲಂನಲ್ಲಿ ಬೆಂಕಿ, 250 ಗುಡಿಸಲುಗಳು ಬೆಂಕಿಯ ರುದ್ರ ನರ್ತನಕ್ಕೆ ಭಸ್ಮ. ಯಸ್, ದೆಹಲಿಯಲ್ಲಿ ಮತ್ತೊಂದು ಅಗ್ನಿ ದುರಂತ ಸಂಭವಿಸಿದ್ದು ಸುಮಾರು 250ಕ್ಕೂ ಅಧಿಕ ಮನೆಗಳು ಬೆಂಕಿಗಾಹುತಿಯಾಗಿದೆ. ಈಗಾಗಲೇ ವಾಯು ಮಾಲಿನ್ಯದಿಂದಾಗಿ ಸುದ್ದಿಯಲ್ಲಿರೋ ದೆಹಲಿ ಇದೀಗ ಮತ್ತೆ ಅಗ್ನಿ ದುರಂತ ಪ್ರಕರಣದಿಂದ ಸುದ್ದಿಯಲ್ಲಿದ್ದು ದೆಹಲಿಯ ಪಶ್ಚಿಮಪುರಿ ಸ್ಲಂ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಘಟನೆಯಲ್ಲಿ ಈವರೆಗೂ 4 ವ್ಯಕ್ತಿಗಳು ಗಾಯಗೊಂಡಿದ್ದು ಸುಮಾರು 250ಕ್ಕೂ ಅಧಿಕ ಮನೆಗಳು ಬೆಂಕಿಗೆ ಆಹುತಿಯಾಗಿದೆ. ಘಟನೆಯಿಂದಾಗಿ ಇಲ್ಲಿನ ಸುಮಾರು 700ಕ್ಕೂ ಅಧಿಕ ಸ್ಲಂ ನಿವಾಸಿಗಳು ಇದೀಗ ನಿರಾಶ್ರಿತರಾಗಿದ್ದಾರೆ. ಇದು ದಿಲ್ಲಿಯ ಸಮಸ್ಯೆ ಮಾತ್ರವೇ ಅಲ್ಲ, ಬೆಂಗಳೂರು ಸೇರಿದಂತೆ ಮಹಾನಗರಗಳು ಈ ದುರಂತದಿಂದ ಪಾಠ ಕಲಿಯುವ ಅಗತ್ಯ ತುಂಬಾ ಇದೆ. ಬೆಂಗಳೂರಿನಲ್ಲೂ ಈ ಹಿಂದೆ ನಡೆದ ಕಾರ್ಲ್ಟನ್ ಟವರ್ ಮತ್ತಿತರ ಕಡೆಗಳ ದುರಂತಗಳನ್ನ ನೆನಪಿಸಿಕೊಳ್ಳಿ. ಈ ದುರಂತದಲ್ಲಿ 10ಕ್ಕೂ ಹೆಚ್ಚು ಮಂದಿ ಧಗಧಗ ಬೆಂಕಿಗೆ ಸುಟ್ಟು ಕರಕಲಾಗಿದ್ರು. 2017ರಲ್ಲಿ ಮುಂಬೈಯ ರೂಫ್ ಟಾಪ್ ಹೋಟೆಲ್ನಲ್ಲಿ ಬೆಂಕಿ ಅನಾಹುತ ಘಟಿಸಿ 14 ಮಂದಿ ಸತ್ತಿದ್ರು. ಹೀಗೆ ದುರಂತಗಳು ಸಂಭವಿಸಿದಾಗಲೆಲ್ಲ ಕಟ್ಟಡ ಸುರಕ್ಷತಾ ಕ್ರಮಗಳ ಅಗತ್ಯದ ಬಗ್ಗೆ ಚರ್ಚೆಗಳಾಗುತ್ತವೆ, ಆದರೆ ಅದನ್ನ ಕಾರ್ಯರೂಪಕ್ಕೆ ತರೋದೇ ಇಲ್ಲ. ನಮ್ಮ ನಗರಾಡಳಿತ ಸಂಸ್ಥೆಗಳು ವಾಣಿಜ್ಯ ಕಟ್ಟಡಗಳಿಂದ ಬರಬಹುದಾದ ಆದಾಯ ಇತ್ಯಾದಿಗಳ ಬಗ್ಗೆ ಮಾತ್ರ ತಲೆ ಕೆಡಿಸಿಕೊಳ್ಳುತ್ತವೆಯೇ ಹೊರತು ಇವು ಎಷ್ಟು ಸುರಕ್ಷಿತವಾಗಿದೆ ಎಂಬುದರ ಬಗ್ಗೆ ಕಟ್ಟಡದ ಮಾಲೀಕರು ಸೇರಿ ಯಾರಿಗೂ ಕಾಳಜಿ ಇಲ್ಲ. ಕಟ್ಟಡ ನಿರ್ಮಾಣದ ವೇಳೆ ಕೂಡ ಬಿಲ್ಡರ್ಗಳು, ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳ ಅಪವಿತ್ರ ಮೈತ್ರಿಯಿಂದ ಸುರಕ್ಷತಾ ದೃಷ್ಟಿಯೇ ಇಲ್ಲದೆ ಕಟ್ಟಡಗಳು ಹುಟ್ಟಿಕೊಳ್ಳುತ್ತಿವೆ. ಇತ್ತೀಚೆಗೆ ಅಗ್ನಿ ಅವಘಡಗಳು ಸಾಕಷ್ಟು ಸಂಭವಿಸ್ತಾ ಇದೆ. ಅದಕ್ಕೆ ಕಾರಣ ಏನು ಮತ್ತು ಏನೇನು ಸುರಕ್ಷಿತ ಕ್ರಮಗಳನ್ನ ಪಾಲಿಸಬೇಕು ಅಂತ ಹೇಳ್ತೀವಿ ನೋಡಿ. ಯಸ್, ರೆಸ್ಟೋರೆಂಟ್, ಮಾಲ್ ಮುಂತಾದೆಡೆ ಅನಾಹುತಗಳು ಸಂಭವಿಸುವ ಅವಕಾಶಗಳು ಸಾಕಷ್ಟಿರುತ್ತವೆ ಎಂಬುದು ಗೊತ್ತಿದ್ದಿದೆ. ಇಂತಲ್ಲಿ ಹೆಚ್ಚಿನ ಆಧುನಿಕ ಸುರಕ್ಷತಾ ಕ್ರಮಗಳನ್ನ ಅಳವಡಿಸಲಾಗಿದೆಯೇ ಎಂಬುದರ ಕಟ್ಟುನಿಟ್ಟಿನ ನಿಗಾ ಸದ್ಯದ ಅಗತ್ಯವಾಗಿದೆ. ಅಧಿಕ ಜನರು ಸೇರುವ ಮದುವೆ, ಪಾರ್ಟಿ ಮುಂತಾದ ಸಂದರ್ಭಗಳಲ್ಲಿ ಅನಾಹುತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚು. ಅಗ್ನಿ ಆಕಸ್ಮಿಕಗಳು ತಲೆದೂರಿದ್ರೆ ಹೆಚ್ಚಿನ ಬಹುಮಹಡಿ ಕಟ್ಟಡಗಳು ಸಾವಿನ ಮನೆಯಾಗ್ಬಿಡುತ್ತೆ. ಅದಕ್ಕೆ ಕಾರಣ ಅಲ್ಲಿಂದ ಪಾರಾಗಲು ಸೂಕ್ತ ದಾರಿ ಇಲ್ಲದಿರೋದು.
ಅನಾಹುತಗಳನ್ನ ತಡೆಯುವ ಸುರಕ್ಷತೆ ತುರ್ತು ಸೇವಾ ಸೌಲಭ್ಯಗಳು ತಮ್ಮಲ್ಲಿವೆಯೇ ಎಂಬುದನ್ನ ಆಯಾ ಕಟ್ಟಡಗಳ ಮಾಲೀಕರು ಹಾಗೂ ನಗರಾಡಳಿತ ಸಂಸ್ಥೆಗಳು ಖಚಿತಪಡಿಸಿಕೊಳ್ಳಬೇಕು. ಬೆಂಕಿ ಅಲಾರಾಂಗಳು, ಶಾರ್ಟ್ ಸರ್ಕ್ಯೂಟ್ ನಂತಹ ಸಂದರ್ಭದಲ್ಲಿ ತಕ್ಷಣ ಗಮನ ಸೆಳೆಯುವ ಸೂಚನೆಗಳು, ಫೈರ್ ಎಕ್ಸಿಟ್ಗಳ ಶೀಘ್ರ ಲಭ್ಯತೆ, ಆಂತರಿಕ ಅಗ್ನಿಶಾಮಕ ವ್ಯವಸ್ಥೆ, ತುರ್ತು ಚಿಕಿತ್ಸಾ ಸೌಲಭ್ಯ ಇವುಗಳೆಲ್ಲ ಇರುವುದು ಅಗತ್ಯ ಅಲ್ವಾ? ಎಸ್. ಇದು ಕೇವಲ ಸುರಕ್ಷತೆಯ ಪ್ರಶ್ನೆಯಷ್ಟೇ ಅಲ್ಲ, ನಮ್ಮ ಸರ್ಕಾರಗಳು ನಗರಗಳನ್ನ ನೋಡುವ ದೃಷ್ಟಿಯೂ ಬದಲಾಗಬೇಕು. ಮೆಟ್ರೋಗಳನ್ನ ಉದ್ಯೋಗ, ಸಂಪತ್ತಿನ ಉತ್ಪಾದನೆಯ, ದೇಶದ GDP ಹೆಚ್ಚಿಸುವ ತಾಣಗಳಾಗಿಯಷ್ಟೇ ಪ್ರಭುತ್ವ ಪರಿಗಣಿಸಿದೆ. ಆದ್ರೆ ಇಲ್ಲಿನ ಜನತೆಯ ದುಡಿಮೆ, ಖಾಸಗಿ ಬದುಕು, ಆಹಾರ ವಿಹಾರ ಇತ್ಯಾದಿಗಳು ಇಲ್ಲಿನ ಮೂಲ ಸೌಕರ್ಯ, ಶುಚಿತ್ವ, ಸುರಕ್ಷತೆ ಇತ್ಯಾದಿಗಳನ್ನ ಪ್ರಮುಖವಾಗಿ ಅವಲಂಬಿಸಿವೆ. ಕಟ್ಟಡ ಸುರಕ್ಷತೆಯು ಮೂಲ ಸೌಲಭ್ಯದಂತೆಯೇ ಇಂಥ ಒಂದು ಪ್ರಮುಖ ಸಂಗತಿಯಾಗಿದೆ. ನಾಗರಿಕರು ಇದನ್ನ ಜವಾಬ್ದಾರಿಯುತ ಪೌರ ಪ್ರಜ್ಞೆಯೆಂದೇ ಪರಿಗಣಿಸಬೇಕು. ಇಲ್ಲದೆ ಹೋದಲ್ಲಿ ಇಂಥ ಘಟನೆಗಳು ಮತ್ತೆ ಸಂಭವಿಸಿದ್ರೂ ಆಶ್ಚರ್ಯವೇನೂ ಇಲ್ಲ.